ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 219. ಜನರು ಈ ವಿವಾದದ ಯಾವ ಕಡೆಗಿದ್ದರೂ ಅವರ ಸ್ವಂತ ಹಿತಾಸಕ್ತಿಗಳಿಗೆ, ಅಭ್ಯಾಸಗಳಿಗೆ, ವಿದ್ಯೆಗೆ ವಿರುದ್ಧವಾದದನ್ನು ನೋಡಲು ಅವರಿಗೆ ನಿಜವಾಗಿಯೂ ಕಷ್ಟವೆನಿಸುತ್ತದೆ. ಹಣವಂತರು ಈ ಪ್ರಪಂಚದ ಸರಕುಗಳಲ್ಲಿ ತಮ್ಮ ಪಾಲಿನ ಅನುಪಾತಕ್ಕಿಂತ ಹೆಚ್ಚಾದದ್ದನ್ನು ಪಡೆದುಕೊಳ್ಳುವ ಹಕ್ಕು ಇದೆ ಎಂದುಕೊಳ್ಳುತ್ತಾರೆ, ಮತ್ತು ಪ್ರತಿಯೊಂದು ಸರಕನ್ನು ಸಾಧ್ಯವಾದಷ್ಟು ಕಡಿಮೆ ದರದಲ್ಲಿ ಖರೀದಿಸುವ ಹಕ್ಕು ತಮಗಿದೆ ಎಂದು ಭಾವಿಸುತ್ತಾರೆ. ಅವರ ಪ್ರಯತ್ನಗಳ ಫಲದ ಹಕ್ಕು ಅದು. ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತಮಗಾಗಿ ಹೆಚ್ಚು ಲಾಭವನ್ನು ಗಳಿಸುವ, ವ್ಯಾಪಾರವನ್ನು ಜಾರಿಯಲ್ಲಿಡುವ ಮತ್ತು ತಮ್ಮ ಸಂಗ್ರಹಿಸಿದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಹಕ್ಕಾಗಿದೆ ಎಂದು ತಿಳಿದಿರುತ್ತಾರೆ. ಸನ್ನಿವೇಶಗಳ ಬಲದಿಂದ ಯಾರೇ ಒತ್ತಾಯಿಸಿದರೂ ಅದರ ಎಲ್ಲ ಅಗತ್ಯತೆಗಳೊಂದಿಗೆ, ಅದರ ಕೆಲವು ಸೌಕರ್ಯಗಳೊಂದಿಗೆ ಜೀವನವನ್ನು ಸೆಳೆಯಲು ಒತ್ತಾಯಿಸಬಹುದು ಎಂದು ಆಲೋಚಿಸುತ್ತಾರೆ. ಅವರು ಈ ರೀತಿಯಾಗಿ ತರ್ಕಿಸುವುದು ಅನಿವಾರ್ಯವಾದದ್ದು. ಪೂರೈಕೆ ಒದಿಸುವ ಮತ್ತು ಬೇಡಿಕೆಯ ಕೇಳುವ ಕಾನೂನು ನಿಯಂತ್ರಿಸಬೇಕು. ಬಡವರು ಮತ್ತು ಶ್ರೀಮಂತರು ಯಾವಾಗಲೂ ಜಗತ್ತಿನಲ್ಲಿ ಇದ್ದೇ ಇರುತ್ತಾರೆ. ಶ್ರೀಮಂತರು ಬೆಳಿಗ್ಗೆ ಸಂಪತ್ತನ್ನು ಸಮನಾಗಿ ವಿಭಾಗ ಮಾಡಿದರೆ ಮುಂದಾಲೋಚನೆ ಇಲ್ಲದ ದುರಂಕಾರಿಯಿಂದಾಗಿ ಕೆಲವರು ರಾತ್ರಿಗೆ ಮೊದಲೇ ಬಡವರಾಗುತ್ತಾರೆ. ಹಾಗೆಯೇ ಕೆಲವರು ಹೆಚ್ಚು ಜಾಗರೂಕರು, ಲಕ್ಷಣವುಳ್ಳವರು ಆಗಿದ್ದು ಹಣವಂತರಾಗುತ್ತಾರೆ. ಇದರೊಂದಿಗೆ ಅವರು ಪರಿಣಾಮಗಳೊಂದಿಗೆ ವಾದಿಸುತ್ತಾರೆ. ಹೆಚ್ಚಿನ ಮೇಧಾಶಕ್ತಿಯುಳ್ಳ ಮನುಷ್ಯರು ಬೃಹತ್ ಉದ್ಯಮಗಳನ್ನು ಕೈಗೊಂಡು ದೊಡ್ಡ ನಷ್ಟದ ಅಪಾಯಗಳೊಂದಿಗೆ ಲಾಭ ಮತ್ತು ಅನುಕೂಲತೆಯ ನಿರೀಕ್ಷೆಯಿಲ್ಲದೆ ಸಹಸ್ರಾರು ಜನರನ್ನು ಉದ್ಯೋಗಕ್ಕೆ ನೇಮಿಸಿಕೊಳ್ಳುತ್ತಾರೆಂದು ನಿರೀಕ್ಷಿಸಬಹುದು. ಇದಕ್ಕೆ ವಿರುದ್ಧವಾಗಿ ಕುಶಲ ಕಾರ್ಮಿಕ ಮತ್ತು ಕಾರ್ಮಿಕ ಇವರುಗಳು ಹೇಳುತ್ತಾರೆ, ದುಡಿಮೆಯು ವಿವಿಧ ಅನುಕೂಲತೆಗಳನ್ನು ಬೇರೆ ಹಿಂದಿನ ಯಾವ ದಿನಕ್ಕಿಂತಲೂ ಹೆಚ್ಚಾಗಿ ಈ ದಿನದಲ್ಲಿ ಅನುಭವಿಸುತ್ತಿರುವಾಗ, ಅದಕ್ಕೆ ಉತ್ತಮ ವೇತನ ದೊರೆಯುತ್ತಿರುವಾಗ, ಆ ಕಾರಣದಿಂದ ಹೆಚ್ಚಿನ ಸೌಕರ್ಯಗಳನ್ನು ಹೊಂದಬಹುದು. ಆದಾಗ್ಯೂ ಅದು ಇದರಲ್ಲಿ ತನ್ನ ಹಕ್ಕನ್ನು ಮಾತ್ರವೇ ಅನುಭವಿಸುತ್ತಿದೆ. ಆದರೆ ದೀರ್ಘಕಾಲದವರೆಗೆ ಕೆಲ ಮಟ್ಟಿಗೆ ನಿಷೇಧಿಸಲ್ಪಟ್ಟಿತ್ತು. ಆದ ಕಾರಣ ಅದು ಶೋಧನೆಗಳ, ಅನ್ವೇಷಣೆಗಳ, ಅನುಕೂಲತೆಗಳ ಮತ್ತು ನಮ್ಮ ಕಾಲದ ಹೆಚ್ಚಾದ ಜ್ಞಾನ ಮುಂತಾದವುಗಳ ಪಾಲನ್ನು ಯಥಾರ್ಥವಾಗಿ ಪಡೆದಿದೆ. ನಾವು ಶ್ರಮವನ್ನು ಗೌರವಾರ್ಹವೆಂದು ಗ್ರಹಿಸುತ್ತೇವೆ ಮತ್ತು ಅದು ಒಳ್ಳೆಯ ವಿವೇಚನೆ, ಶಿಕ್ಷಣ, ಪ್ರಾಮಾಣಿಕತೆ ಮತ್ತು ವಿಚಾರಣಾ ಸರಣಿಗಳೊಂದಿಗೆ ಇರುವುದಾದರೆ ಅದು ಗೌರವ ಅರ್ಹವಾದದ್ದು. ಮತ್ತು ಯಾವುದೇ ಉದ್ಯೋಗದಂತೆ ಇದು ಕೂಡ ಹೆಚ್ಚಾಗಿ ಅನೇಕ ಹಕ್ಕುಗಳನ್ನೊಳಗೊಂಡಿದೆ. ಮತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲ ಜನರಿಗೂ ಜೀವನದಲ್ಲಿ ಅವರ ತಲಾಂತು ಅಥವಾ ಅವರ ಕಸುಬು ಎಂಬುದೇ ಇರಲಿ, ನಾವು ಸೋಮಾರಿತನವನ್ನು ಕಳಂಕ ಮತ್ತು ಅನುಮಾನ ಎಂಬುದಾಗಿ ಪರಿಗಣಿಸುತ್ತೇವೆ. ಎಲ್ಲವುಗಳಿಗೂ ಬೆಲೆ ಕೊಡಬೇಕು ಮತ್ತು ಅವುಗಳನ್ನು ಪ್ರಶಂಸಿಸಬೇಕು. ಅವುಗಳು ಯಾವುದಾದರೂ ರೀತಿಯಲ್ಲಿ ಬೇರೆಯವರಿಗೆ ಉಪಯುಕ್ತರಾಗಿರಬೇಕು. ಆದರೆ ನಮ್ಮ ಪ್ರಸ್ತುತ ಅಭಿವೃದ್ಧಿಯನ್ನು ಮತ್ತು ಸುಧಾರಣೆಯನ್ನು ಬುದ್ಧಿವಂತಿಕೆಯಿಂದಲೂ, ಸಾಮಾಜಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಗ್ರಹಿಸಿದ್ದಾಗಿಯೂ ಇವುಗಳು ನಮ್ಮ ಅಥವಾ ನಮ್ಮ ಉದ್ಯೋಗದಾತರ ಪಾಲಿಗೆ ಮಾನವ ಸಂಕಲ್ಪಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಯ ಫಲವೆಂದು ತಿಳ್ಕೊಳ್ಳುತ್ತೇವೆ. ನಾವು ನಮ್ಮ ಮತ್ತು ಎಲ್ಲ ಮಾನವರ ಸುಧಾರಿತ ಸ್ಥಿತಿಯು ವಿಶಿಷ್ಟವಾಗಿ ಕಳೆದ 50 ವರ್ಷಗಳಲ್ಲಿ ಬುದ್ಧಿವಂತಿಕೆ, ಶೋಧನೆ ಮುಂತಾದವುಗಳ ಪರಿಣಾಮ ಎಂಬುದಾಗಿ ನೋಡುತ್ತೇವೆ. ಇವುಗಳು ಎಷ್ಟು ತೀವ್ರವಾಗಿ ಕಾರ್ಯರೂಪಕ್ಕೆ ಬಂದವೆಂದರೆ ದುಡಿಮೆ ಮತ್ತು ಬಂಡವಾಳವು ಉಬ್ಬರವಿಳಿತದ ಅಲೆಗಳಿಂದ ಮೇಲಕ್ಕೆ ಬಂದವು ಮತ್ತು ಇನ್ನೂ ಮೇಲಣ ಮಟ್ಟಕ್ಕೇರಿದವು. ನಾವು ಪ್ರವಾಹದ ಅಲೆಯು ಮೇಲಿರುವುದು ಮುಂದುವರಿಯುವ ಮತ್ತು ಎಲ್ಲರಿಗೂ ಲಾಭ ಉಂಟು ಮಾಡುವ ಪ್ರತೀಕ್ಷೆಯನ್ನು ನೋಡಿದಲ್ಲಿ ನಮಗೆ ತೃಪ್ತಿ ಅನುಭವವಾಗುತ್ತದೆ. ಆದರೆ ಸಂಗತಿಯೂ ಹಾಗಿಲ್ಲ ಎಂದು ನಾವು ನೋಡುವಾಗ ನಾವುಗಳು ತವಕವುಳ್ಳವರು, ವಿಶ್ರಾಂತರು ಆಗುತ್ತೇವೆ. ಪ್ರವಾಹದ ಅಲೆಯು ತಿರುಗುವುದನ್ನು ನಾವು ನೋಡುತ್ತೇವೆ. ಆದುದರಿಂದ ಅನೇಕರು ಸಂಪತ್ತನ್ನು ಹೆಚ್ಚಿಸಿದ್ದಾರೆ ಮತ್ತು ಆರಾಮವಾದ ಐಷಾರಾಮಿ ಮತ್ತು ಸಮೃದ್ಧಿಯ ತೀರದಲ್ಲಿ ದೃಢವಾಗಿ ಮತ್ತು ಸುರಕ್ಷಿತವಾಗಿ ನೆಲೆಗೊಂಡಿದ್ದಾರೆ. ಆದರೆ ಜನರು, ಸಾಮಾನ್ಯರು ಆ ರೀತಿಯಲ್ಲಿ ನೆಲೆಗೊಳ್ಳುವುದಿಲ್ಲ ಮತ್ತು ಸುರಕ್ಷಿತವಾಗಿರುವುದಿಲ್ಲ. ಆದರೆ ಎಷ್ಟು ಕೆಳಗೆ ಹೋಗಬಹುದು ಅಷ್ಟು ಕೆಳಮಟ್ಟಕ್ಕೆ ಹೋಗುವ ಗಂಡಾಂತರದಲ್ಲಿ ಅಥವಾ ಇಳಿತದ ಸೆಳೆತದಲ್ಲಿರುತ್ತೇವೆ. ಆದ್ದರಿಂದ ತಡವಾಗುವ ಮೊದಲು ನಮ್ಮ ಪ್ರಸ್ತುತ ಸ್ಥಿತಿಯನ್ನು ಮತ್ತು ನಮ್ಮ ಮುಂದಿನ ಪ್ರಗತಿಯನ್ನು ಭದ್ರಪಡಿಸಿಕೊಳ್ಳಲು ನಾವೇನನ್ನಾದರೂ ಹತೋಟಿಗೆ ತರಲು
ವಿಲೇವಾರಿ ಮಾಡುತ್ತೇವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.